ಹಂತ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಿದ್ದೇ ತಡ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಿದ್ದಾರೆ ರಾಜ್ಯ ಸರ್ಕಾರ ಗುರುವಾರದ ತನಕ ಉಚಿತ ಬಸ್ ವ್ಯವಸ್ಥೆ ಮಾಡಿದೆ ಹೀಗಾಗಿ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳಲು ಮೆಜೆಸ್ಟಿಕ್ ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಕಳೆದ 3 ದಿನಗಳಿಂದ ವಲಸೆ ಕಾರ್ಮಿಕರು ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ ನಿನ್ನೆಯ ಲೆಕ್ಕದ ಪ್ರಕಾರ ಕಳೆದ 2 ದಿನಗಳಲ್ಲಿ 30,000 ಜನ ಸ್ವಂತ ಊರುಗಳಿಗೆ ತೆರಳಿದ್ದಾರೆ ಬೆಂಗಳೂರಿನಲ್ಲಿ 550 ಬಸ್ಗಳು ಮತ್ತು ರಾಜ್ಯದ ವಿವಿಧ ನಗರಗಳಲ್ಲಿ 400 ಬಸ್ಗಳನ್ನು ಕಾರ್ಮಿಕರ ಪ್ರಯಾಣಕ್ಕೋಸ್ಕರ ಮೀಸಲು ಇಡಲಾಗಿದೆ ಕಾರ್ಮಿಕರ ಆರೋಗ್ಯ ಮೇಲೆ ನಿಗಾ ಇಡಲಾಗಿದೆ ಸಾಮಾಜಿಕ ಅಂತರ ಕಾಯ್ದುಕೊಂಡರಷ್ಟೇ ಬಸ್ ಹತ್ತಲು ಅವಕಾಶ ಕಲ್ಪಿಸಲಾಗಿದೆ ಸ್ಯಾನಿಟೈಜರ್ ಹಾಗೂ ಮಾಸ್ಕ್ ಬಳಸಿ ಪ್ರಯಾಣ ಮಾಡಬೇಕೆಂದು ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಇನ್ನು ಹೊರ ರಾಜ್ಯಗಳ ವಲಸೆ ಕಾರ್ಮಿಕರಿಗೆ ರೈಲು ವ್ಯವಸ್ಥೆ ಮಾಡಲಾಗಿದೆ ಶನಿವಾರ ಒಂದು ಟ್ರೈನ್ ಬಿಹಾರಕ್ಕೆ ವಲಸೆ ಕಾರ್ಮಿಕರನ್ನು ಕರ್ಕೊಂಡು ಹೋಗಿತ್ತು ಬಿಹಾರದ ಪಾಟ್ನಾ ಮತ್ತು ಜಾರ್ಖಂಡ್ನ ರಾಂಚಿಗೆ ತೆರಳಿವೆ ಇನ್ನು ಒಡಿಸಾದ ಭುವನೇಶ್ವರ್ಗೆ ಒಂದು ರೈಲು ಒಟ್ಟು 4 ರೈಲುಗಳು 4800 ಪ್ರಯಾಣಿಕರನ್ನು ಆಯಾ ರಾಜ್ಯಗಳಿಗೆ ಕಳುಹಿಸಿಕೊಡಲಾಗಿದೆ ನಿನ್ನೆ ಬಿಹಾರ ಮತ್ತು ಜೈಪುರಕ್ಕೆ 2 ಟ್ರೈನ್ ಹೋಗಿವೆ ಆದರೆ ವಲಸೆ ಕಾರ್ಮಿಕರ ಪ್ರಯಾಣಕ್ಕೆ ಟ್ರೈನ್ ಬಿಡೋ ವಿಚಾರಕ್ಕೂ ಕಾಂಗ್ರೆಸ್ ರಾಜಕೀಯ ಶುರು ಮಾಡಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿಗೂ ಕಾರಣವಾಗಿದೆ ಬೆಂಗಳೂರಿನಲ್ಲಿ ನಡೆಯತಾ ಇರೋ ಬಹುತೇಕ ರಸ್ತೆ ಕಾಮಗಾರಿ ಮೆಟ್ರೋ ಕಾಮಗಾರಿಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತಿರೋದು ಬಿಹಾರದ ವಲಸೆ ಕಾರ್ಮಿಕರು ಆದರೆ ಲಾಕ್ ಡೌನ್ ಸಡಿಲಿಕೆ ಆಗ್ತಿದ್ದಂತೆ ನಿನ್ನೆ ಬಸ್ಸು ರೈಲು ಓಡಾಡ್ತಿವೆ ಅಂತ ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಹೊರಡಲು ಸಜ್ಜಾಗಿದ್ರು ಮೆಜೆಸ್ಟಿಕ್ ರೈಲು ನಿಲ್ದಾಣದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಸರ್ಕಾರದ ಸೂಚನೆ ಮೇರೆಗೆ ಇವರನ್ನೆಲ್ಲ ಪೊಲೀಸರು ನೆಲಮಂಗಲ ರಸ್ತೆ ಇಂಟರ್ನ್ಯಾಷನಲ್ ಎಕ್ಸಿಮಿಷನ್ ಸೆಂಟರ್ ಗೆ ರಾತ್ರಿನೇ ಶಿಫ್ಟ್ ಮಾಡಿದ್ರು ಇನ್ನೊಂದು ಕಡೆ ಮಾದಾವರ ಗ್ರೌಂಡ್ ಗೆ ಶಿಫ್ಟ್ ಮಾಡುತ್ತಿದ್ದಂತೆ ಬಿಹಾರ ಕಾರ್ಮಿಕರು ರೊಚ್ಚಿಗೆದ್ರು ಭದ್ರತೆಗಿದ್ದ ಪೊಲೀಸರ ಮೇಲೆ ಮುಗಿಬಿದ್ರು ರಾತ್ರಿ ವೇಳೆ ಗಲಾಟೆನೂ ಆಯಿತು ಆಮೇಲೆ ಪೀಣ್ಯ ಇನ್ಸ್ಪೆಕ್ಟರ್ ಮುದ್ದುರಾಜು ಅವರ ಮೇಲೆ ಕೆಲವರು ಕಲ್ಲು ಎಸೆದು ಗಾಯಗೊಳಿಸಿದ್ರು ಇನ್ನೊಂದೆಡೆ ಪೊಲೀಸರ ಜೊತೆ ಮಾತಿನ ಚಕಮಕಿಯೂ ನಡೆದಿದೆ ಆಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾರ್ಮಿಕರ ಮನವೊಲಿಸೋ ಪ್ರಯತ್ನ ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಬಿಹಾರ ಕಾರ್ಮಿಕರ ಗಲಾಟೆ ವಿಷಯ ಗೊತ್ತಾಗ್ತಿದ್ದಂತೆ ಸಚಿವ ಆರ್ ಅಶೋಕ್ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇಬ್ಬರು ಸಂಧಾನಕ್ಕೆ ಮುಂದಾದರು ಅಲ್ಲೇ ಇದ್ದ ಕೆಲ ಕಾರ್ಮಿಕರ ಮುಖಂಡರನ್ನ ಕರೆಸಿ ಮನವೊಲಿಕೆ ಮಾಡಿದರು ನೀವೆಲ್ಲ ನಿಮ್ಮೂರಿಗೆ ಹೋದ್ರೆ ಅಲ್ಲಿನ ಸರ್ಕಾರ ನಿಮ್ಮನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾರೆ ಚೆಕಪ್ ಮಾಡ್ತಾರೆ ಆಮೇಲೆ 14 ದಿನ ಹೊರಗೋ ಬರೋ ಹಾಗಿಲ್ಲ ಊಟ ತಿಂಡಿ ಜೊತೆ ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ ಇಲ್ಲೇ ಇರಿ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ರಾಜ್ಯ ಸರ್ಕಾರಗಳಿಂದ ಕಳುಹಿಸಿ ಕೊಡಿ ಅಂದ್ರೆ ಕಳುಹಿಸ್ತೀವಿ 2 ದಿನ ಸುಮ್ಮನಿರಿ ಅಂತ ಮನವೊಲಿಸಿದ್ರು ಸಚಿವರ ಮಾತು ಕೇಳಿ ವಲಸೆ ಕಾರ್ಮಿಕರು ಸ್ವಲ್ಪ ಸಮಾಧಾನವಾದರು 2 ದಿನ ಇಲ್ಲೇ ಇರೋದಾಗಿ ಹೇಳಿದ್ರು ಆಮೇಲೆ ಕೆಲವರು ಮನೆ ಕಡೆ ಹೋಗ್ತೀವಿ ಅಂದವರಿಗೆ ಬಸ್ ವ್ಯವಸ್ಥೆ ಮಾಡಿಕೊಟ್ರು ಇನ್ನು ಕೆಲವರು ಇಲ್ಲೇ ಉಳಿದುಕೊಂಡಿದ್ದಾರೆ ಅವರ ರಾಜ್ಯದವರ ಅನುಮತಿ ಇಲ್ಲಿಂದ ನಾವು ಕಳಿಸ್ತರೂ ಕೂಡ ಅವರು ಅಲ್ಲಿ ಮತ್ತೆ ಕ್ವಾರಂಟೈನ್ ಆಗಬೇಕು 14 ದಿನ ಕ್ವಾರಂಟೈನ್ ಅಲ್ಲಿ ಇರಬೇಕಾಗುತ್ತೆ ಅವರು ಸೋ ಅವರಿಗೆ ಗೊತ್ತಿಲ್ಲ ಇನ್ನ ಆ ವ್ಯವಸ್ಥೆ ಮತ್ತೆ ಆ ರಾಜ್ಯದವರು ಇನ್ನು ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅವರು ಆ ರಾಜ್ಯದವರು ಒಪ್ಪಿಗೆ ಕೊಟ್ಟಿಲ್ಲ ಅದು ಬಹಳ ಇಂಪಾರ್ಟೆಂಟ್ ಆ ರಾಜ್ಯದವರು ಇನ್ನು ಒಪ್ಪಿಗೆಯನ್ನ ಕೊಟ್ಟಿಲ್ಲ ಇವರು ಬರುವಂತದಕ್ಕೆ ಅವರ ಒಪ್ಪಿಗೆ ಬರೋವರೆಗೂ ನಾವು ಇಲ್ಲಿಂದ ಕಳಿಸಕ್ಕೆ ಆಗದೇ ಇಲ್ಲ ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ಇರುವಂತದ್ದು ಅದರಿಂದ ಆ ರಾಜ್ಯದವರು ಒಪ್ಪಿಗೆ ಕೊಟ್ಟ ತಕ್ಷಣನೇ ನಾವು ಅವರನ್ನ ವಾಪಸ್ ಅವರ ರಾಜ್ಯಗಳಿಗೆ ನಾವು ಕಳಿಸ್ತೀವಿ ಅದುವರೆಗೂ ಅವರು ಶಾಂತತೆಯಿಂದ ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ಆ ಕ್ಯಾಂಪ್ಗಳಲ್ಲೇ ಇರಬೇಕು ಅವರಿಗೆ ಉದ್ಯೋಗ ಮತ್ತು ಊಟ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ ಕೊರೋನಾ
ವಾರಿಯರ್ಸ್ ಮೇಲೆ ಹಲ್ಲೆ ಮಾಡಿದ್ರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರವೇ ವಾರ್ನಿಂಗ್ ಕೊಟ್ಟಿದ್ರು. ಕೆಲ ಪುಂಡರು ತಮ್ಮ ಅಟ್ಟಹಾಸ ನಿಲ್ಲಿಸಿಲ್ಲ, ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡುತ್ತಲೇ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಪೂಲಂಕುಂಟ್ಲ ಹಳ್ಳಿಯಲ್ಲಿ ಸರ್ಕಾರದ ಆದೇಶದಂತೆ ಕೋವಿಡ್ ಸರ್ವೆ ಮಾಡುವಾಗ ವ್ಯಕ್ತಿಯೊಬ್ಬ ಆಶಾ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಕುಡಿದ ಅಮಲಿನಲ್ಲಿ ಕೇಶವ ಎಂಬ ವ್ಯಕ್ತಿ ಆಶಾ ಕಾರ್ಯಕರ್ತೆಯಾದ ರಮಣಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಅಡ್ಡ ಬಂದ ಆಕೆಯ ಗಂಡನ ಮೇಲೂ ಹಲ್ಲೆ ಮಾಡಿದ್ದಾನೆ. ಗಾಯಾಳುಗಳಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಆರೋಪಿ ವಿರುದ್ಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾಕ್ಡೌನ್ ಸಡಿಲಿಕೆಯ ಜೊತೆ ರಾಜ್ಯದಲ್ಲಿ ಮದ್ಯ ಮಾರಾಟ ಆರಂಭವಾಗಿದ್ದು ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ದಾಖಲಿಸಿದೆ. ರಾಜ್ಯಾದ್ಯಂತ ಮಹಿಳೆಯರು ಪುರುಷರು ಸೇರಿ ಬಾರ್ ಶಾಪ್ಗಳ ಮುಂದೆ ಮುಗಿಬಿದ್ದ ಪರಿಣಾಮ ಮೊದಲ ದಿನವೇ 45 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ನಿನ್ನೆ ಒಂದು ದಿನವೇ 3.9 ಲಕ್ಷ ಲೀಟರ್ ಬಿಯರ್ ಮತ್ತು 8.5 ಲಕ್ಷ ಲೀಟರ್ ಮದ್ಯ ಮಾರಾಟವಾಗಿದ್ದು ಈ ಮಾರಾಟದ ಅಂದಾಜು ಮೌಲ್ಯ ಸುಮಾರು 45 ಕೋಟಿ ರೂಪಾಯಿ ಅನ್ನೋದಾಗಿ ಅಬಕಾರಿ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಇಂದಿನಿಂದ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಬಜೆಟ್ನಲ್ಲಿ ಘೋಷಣೆಯಂತೆ ಶೇಕಡ 6% ಅಬಕಾರಿ ಸೆಸ್ ಹೆಚ್ಚಳ ಮಾಡಿದೆ. ಇಂದಿನಿಂದ ಹಿಂದಿನ ದರಕ್ಕಿಂತ ಮದ್ಯದ ಮೇಲೆ ಬೆಲೆ ಶೇಕಡ 6% ಹೆಚ್ಚಾಗಲಿದೆ. ನಿನ್ನೆ ರಾಜ್ಯಾದ್ಯಂತ ಎಲ್ಲ ಮದ್ಯದ ಅಂಗಡಿಗಳು ಕೂಡ ಓಪನ್ ಆಗಿತ್ತು. ಜನರು ಮುಗಿಬಿದ್ದು ಎಲ್ಲ ಮದ್ಯವನ್ನು ಖರೀದಿ ಮಾಡಿದ್ರು. ಸೊ ಇವಾಗ ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು 45 ಕೋಟಿ ರೂಪಾಯಿಯಷ್ಟು ಆದಾಯ ಗಳಿಸಿದೆ. ಸೊ ಇದು ನಿಜಕ್ಕೂ ಭರ್ಜರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮದ್ಯ ಮಾರಾಟದಿಂದನೇ ಇಷ್ಟೊಂದು ಆದಾಯ ರಾಜ್ಯದ ಬೊಕ್ಕಸಕ್ಕೆ ಬಂದಿರೋದು ನಿಜಕ್ಕೂ ಅಚ್ಚರಿ ತರಿಸುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್, ಈಗ ನಿನ್ನೆ ಮದ್ಯ ಮಾರಾಟದ ಅಂಗಡಿಗಳು ಫುಲ್ ಓಪನ್ ಆಗಿತ್ತು, ಸೊ ಜನ ಮುಗಿಬಿದ್ದು ಕೊಂಡ್ಕೊಂಡ್ರು. ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಸುಮಾರು 45 ಕೋಟಿ ರೂಪಾಯಿಯಷ್ಟು ಆದಾಯ ಗಳಿಸಿದೆ. ಸೊ ಇದು ಖುಷಿ ವಿಚಾರ. ಆದ್ರೆ ಈಗ ಶೇಕಡ 6% ಅಬಕಾರಿ ಸೆಸ್ ಹೆಚ್ಚಳ ಮಾಡಿದೆ. ಸೊ ಇದು ಗ್ರಾಹಕರ ಮೇಲೆ ಅಥವಾ ಮದ್ಯ ಮಾರಾಟ ತೆಗೆದುಕೊಳ್ಳುವಂತಹ ಒಂದು ಸಾರ್ವಜನಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಚೈತ್ರ, ಸರ್ಕಾರಕ್ಕೆ ಇರುವ ಅವಕಾಶ ಟ್ಯಾಕ್ಸ್ ಹಾಕ್ಲಿಕ್ಕೆ ಪೆಟ್ರೋಲ್ ಮತ್ತು ಡ್ರಿಂಕ್ಸ್ ಗೆ ಮಾತ್ರ ಹಾಕ್ಬೇಕಾಗಿದೆ. ಅಲ್ಲದೆ ಈಗಾಗಲೇ ನಿನ್ನೆ ಒಂದೇ ದಿನ 45 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಆಗಿರುವಂತದ್ದು, ಕೇವಲ ಲೈಸೆನ್ಸ್ ಇರುವಂತ ಅಂಗಡಿಗಳು 40%ರಷ್ಟು ಮಾತ್ರ ಓಪನ್ ಆಗಿರುವಂತದ್ದು. ಇದೀಗ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತೆ ಪ್ರತಿ ಮೇಲೆ ಅಂದ್ರೆ 100 ರೂಪಾಯಿಗೆ 6 ರೂಪಾಯಿ ಎಕ್ಸ್ಟ್ರಾ ಟ್ರಾಕ್ಷನ್ ಆಗಿದೆ. ಅಂದ್ರೆ ಇವತ್ತಿಂದ ಅದು ಪರಿಷ್ಕೃತ ದರ ಆಗಿ ಜಾರಿಯಾಗಲಿದೆ. ಆ ಮುಖಾಂತರ ನಿನ್ನೆ ಲೆಕ್ಕ ಹಾಕಿದ್ರೆ 45 ಕೋಟಿ ರೂಪಾಯಿಗೆ ಇಲ್ಲೊಂದ್ ಕಡೆ 6% ಸರ್ಕಾರದ ಈ ಒಂದು ಹೆಚ್ಚುವರಿ ದರ ಲಾಕಾಗಿದ್ರೆ ನಿನ್ನೆ ಏನಾದ್ರೂ ಅದು ಜಾರಿಯಾಗಿದ್ರೆ ಕೇವಲ ಸರ್ಕಾರಕ್ಕೆ 29 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಆದಾಯ ಟ್ಯಾಕ್ಸ್ ಮುಖಾಂತರ ಬರ್ತಿತ್ತು. ಆದ್ರೆ ಇವತ್ತು ಹೊಸ ಪರಿಷ್ಕೃತ ದರ ಅಂದ್ರೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಘೋಷಣೆ ಮಾಡಿದಂತ ದರ ಇವತ್ತಿಂದ ಜಾರಿ ಆಗ್ತದೆ. ಆ ಮುಖಾಂತರ ಎಣ್ಣೆ ಪ್ರಿಯರಿಗೆ ಇದೊಂದು ದೊಡ್ಡ ಶಾಖ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೊಂದ್ ಕಡೆ ಈ ಒಂದು ಹೆಚ್ಚಿನ ದರ ಇದ್ರೂ ಕೂಡ ಎಣ್ಣೆ ಪ್ರಿಯರು ತಗೊಳ್ತಾರೆ ಎಂಬ ಭರವಸೆ ಕೂಡ ಸರ್ಕಾರಕ್ಕಿದೆ. ಸರ್ಕಾರಕ್ಕೆ ಇದು ಹೆಚ್ಚುವರಿ ಟ್ಯಾಕ್ಸ್ ಆಗಿ ಕೂಡ ಪರಿಣಮಿಸಲಿದೆ. ಒಟ್ಟಾರೆ ಇವತ್ತು 6% ಹೆಚ್ಚುವರಿ ದರವನ್ನು ಕೊಟ್ಟು ಎಣ್ಣೆ ಪ್ರಿಯರು ಎಣ್ಣೆಯನ್ನು ಖರೀದಿ ಮಾಡುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಚೈತ್ರ, ಎಸ್ ಚಿದಾನಂದ್, ಈಗ 6% ಸೆಸ್ ಹೆಚ್ಚಳ ಆಗೋದ್ರಿಂದ ಸೊ ಎಷ್ಟು ರೂಪಾಯಿ ಜಾಸ್ತಿ ಆಗಬಹುದು? ಚೈತ್ರ, ನಾನು ಹೇಳಿದಾಗೆ ಒಂದು ಕ್ವಾರ್ಟರ್ ಎಣ್ಣೆ ಬೆಲೆ ಈಗ 100 ರೂಪಾಯಿ ಇದ್ರೆ ಅದಕ್ಕೆ ಎಕ್ಸ್ಟ್ರಾ 6 ರೂಪಾಯಿ ಸರ್ಕಾರದ ಏನು ಟ್ಯಾಕ್ಸ್ ಆಡ್ ಆಗ್ಲಿದೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಎಣ್ಣೆ ಪ್ರಿಯರಿಗೆ ದುಬಾರಿ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಅನಿವಾರ್ಯವಾಗಿದೆ. ಯಾಕಂದ್ರೆ ನಾನು ಹೇಳ್ದಾಗ ನಿಮ್ಗೆ ಸರ್ಕಾರಕ್ಕೆ ನೇರವಾಗಿ ಆದಾಯ ಬರುವಂತದ್ದು ಅಂದ್ರೆ GST ಹೊರತುಪಡಿಸಿ ಸರ್ಕಾರಕ್ಕೆ ಆದಾಯ ಬರುವಂತದ್ದು ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಮತ್ತು ಅಬಕಾರಿ ಮೇಲಿನ ಸುಂಕ. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಪ್ರತಿ ವರ್ಷ ಬಜೆಟ್ ಅನ್ನ ಮಂಡಿಸಿದ ಸಂದರ್ಭದಲ್ಲೂ ಕೂಡ ಏನು ಮದ್ಯಪ್ರಿಯರಿಗೆ ಶಾಕ್ ಕೊಡ್ತಾನೆ ಬರ್ತಾ ಇದೆ. ಅದೇ ರೀತಿ ಈ ಬಾರಿ ಮಾರ್ಚ್ ಅಲ್ಲಿ ಮಂಡಿಸಿದಂತ ಬಜೆಟ್ ಅಲ್ಲಿ ಶೇಕಡ 6ರಷ್ಟು ಏನು ದರವನ್ನ ಮುಖ್ಯಮಂತ್ರಿಗಳು ಹೆಚ್ಚಿಸಿದ್ರು. ಇದೀಗ ಆ ದರ ಇವತ್ತಿನಿಂದ ಜಾರಿಯಾಗಲಿದೆ. ಚೈತ್ರ,
ಓಕೆ ಚಿದಾನಂದ್, ಈಗ ನೆನ್ನೆ ನೋಡಿದ್ವಿ ಎಲ್ಲ ವೈನ್ ಶಾಪ್ ಕೂಡ ಓಪನ್ ಆಗಿತ್ತು, ಸೊ ಭರ್ಜರಿಯಾಗಿ ಕಲೆಕ್ಷನ್ ಆಗಿದೆ. ಬಟ್ ಇವತ್ತು ಸ್ಟಾಕ್ ಎಷ್ಟಿದೆ? ಸೊ ನೆನ್ನೆ ಸ್ಟಾಕ್ಸ್ ಇತ್ತ ಅಥವಾ ನೆನ್ನೆ ಇರುವಂತಹ ಸ್ಟಾಕ್ಸ್ ಇವತ್ತು ಮಾರಾಟ ಆಗುತ್ತಾ, ಅಥವಾ ಸ್ಟಾಕ್ ವ್ಯವಸ್ಥೆಗೆ ಏನಾದರೂ ಅವರು ವ್ಯವಸ್ಥೆ ಮಾಡಿದಾರ ಹೇಗೆ? ಚೈತ್ರ, ಕಳೆದ 40 ದಿನಗಳಿಂದ ಲಾಕ್ಡೌನ್ ಆಗಿದ್ರಿಂದ ಏನು ಮದ್ಯ ಮಾರಾಟ ಆಗಿರ್ಲಿಲ್ಲ. ಹಾಗಾಗಿ ನಿನ್ನೆ ಆರಂಭ ದಿನ ಆಗಿದ್ರಿಂದ ಮತ್ತೆ ಮದ್ಯ ಸಿಗುತ್ತಾ ಇಲ್ಲ ಅಂತ ಹೇಳಿ ಮದ್ಯ ಪ್ರಿಯರು, ಅದು ಏನು ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಕ್ಯೂ ಆಗಿ ನಿಂತು ನೂಕುನುಗ್ಗಲಿನಲ್ಲಿ ನಿಂತು ಎಣ್ಣೆಯನ್ನ ಪರ್ಚೇಸ್ ಮಾಡಿದ್ರು. ಹಾಗಾಗಿ ಇವತ್ತು ಒಂದಷ್ಟು ಏನಂದ್ರೆ ಮದ್ಯ ಪರ್ಚೇಸ್ ಮಾಡುವುದು ನಿನ್ನೆಗಿಂತ ಒಂದಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇವತ್ತು ಯಾವುದೇ ರೀತಿ ಸ್ಟಾಕ್ ನ ಕೊರತೆ ಇಲ್ಲ ಅಂತ ಹೇಳಲಾಗ್ತದೆ. ಒಟ್ಟಾರೆ ಶೇಕಡಾ 40% ಲೈಸೆನ್ಸ್ ಇರುವಂತಹ ಅಂಗಡಿಗಳು ತೆರೆದಿರುವಂತದ್ದು ಇವತ್ತು ನನ್ನೆಯಷ್ಟು ದೊಡ್ಡ ಮಟ್ಟದ ವ್ಯಾಪಾರ ಆಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಿದೆ ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಮದ್ಯ ತಂದ ಅವಾಂತರ ಅಷ್ಟಿಷ್ಟಲ್ಲ, ಕೋಲಾರದ ಗಡಿ ಆಂಧ್ರದ ಚಿತ್ತೂರು ಜಿಲ್ಲೆಯ ಪಲಮೆನೇರು ಬಳಿ ಮದ್ಯ ಸೇವಿಸಿ ಪತ್ನಿ ಮೇಲೆ ಕುಡುಕ ಪತಿ ಹಲ್ಲೆ ಮಾಡಿದ್ದಾನೆ. ಇದರಿಂದ ಮನನೊಂದ ಪತ್ನಿ ಜಗದ ಮಗಳು ನಂದಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕುಡಿದು ಹಲ್ಲೆ ಮಾಡಿರುವುದಾಗಿ ಆರೋಪಿ ಚೊಕ್ಕಲಿಂಗ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಪಲಮನೇರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಎಣ್ಣೆ ಸಿಕ್ತಿದ್ದಂತೆ ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಹಾಡಹಗಲೆ ನಡು ರಸ್ತೆಯಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ ನಡೆದಿದೆ. ಮೃತ ಕರಣ್ ಸಿಂಗ್ ಬಾಗಲಗುಂಟೆಯ ಠಾಣೆ ರೌಡಿ ಶೀಟರ್ ಆಗಿದ್ದು ಸಿಡೇದಹಳ್ಳಿ ಸರ್ಕಲ್ ಬಳಿ ಹತ್ಯೆ ನಡೆಸಿ ಸ್ನೇಹಿತರು ಎಸ್ಕೇಪ್ ಆಗಿದ್ದಾರೆ. ಪುಡಿ ರೌಡಿ ಶೀಟರ್ ಪ್ರಭು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಮೃತ ಕರಣ್ ಸಿಂಗ್ ಹಾಗೂ ಪ್ರಭು ಇಬ್ಬರು ಇದೇ ಸಿಡೇದಹಳ್ಳಿ ಗ್ರಾಮದವರಾಗಿದ್ದು ಮುಂಜಾನೆ ಇಬ್ಬರು ಎಣ್ಣೆ ಪಾರ್ಟಿ ಮಾಡಿ ಮತ್ತಿನಲ್ಲಿ ಏರಿಯಾ ತುಂಬಾ ಓಡಾಡಿದ್ರು. ಕಿಕ್ ಏರ್ತಾ ಇದ್ದ ಹಾಗೆ ಹೂವಿನ ಅಂಗಡಿಯೊಂದರ ಬಳಿ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ಜಗಳ ಪ್ರಾರಂಭವಾಗಿದೆ. ಈ ವೇಳೆ 25 ವರ್ಷದ ಕರಣ್ ಸಿಂಗ್ ಎದೆಗೆ ಪ್ರಭು ಎಂಬಾತ ಚಾಕು ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಎನ್ನಲಾಗಿದೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಿಲ್ಲ. ನಿನ್ನೆ ಒಂದೇ ದಿನ 37 ಹೊಸ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿವೆ. ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 651ಕ್ಕೆ ಏರಿಕೆಯಾಗಿದೆ. ನಿನ್ನೆ ಬೀದರ್ನಲ್ಲಿ 7 ಜನರಿಗೆ ಸೋಂಕು ದೃಢಪಟ್ಟಿದೆ. ಮುಂಬೈನ ಸೋಂಕು ಮಂಡ್ಯದಲ್ಲಿ ಮತ್ತಿಬ್ಬರಿಗೆ ಆವರಿಸಿದೆ. ಕಲಬುರಗಿಯಲ್ಲಿ ಇಬ್ಬರು ಹೊಸ ಸೋಂಕಿತರು ಸೇರಿ 21 ಜನರನ್ನ ಆಸ್ಪತ್ರೆಯಲ್ಲಿಟ್ಟು ನಿಗಾ ವಹಿಸಲಾಗಿದೆ. ಇನ್ನು ದಾವಣಗೆರೆ ಇಬ್ಬರಿಂದ 29 ಜನರಿಗೆ ಕೊರೋನಾ ಸೋಂಕು ಹರಡಿದೆ. ದಾವಣಗೆರೆಯಲ್ಲಿ 1137 ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 847 ನೆಗೆಟಿವ್ ಬಂದಿದ್ದು 269 ರಿಸಲ್ಟ್ ಬರಬೇಕಿದೆ. ಹಾವೇರಿ ಜಿಲ್ಲೆಗೂ ಮಹಾಮಾರಿ ವಕ್ಕರಿಸಿದೆ. 32 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಏಪ್ರಿಲ್ 28ರಂದು ಮುಂಬೈನಿಂದ ಲಾರಿ ಮೂಲಕ ಸೋಂಕಿತ ವ್ಯಕ್ತಿ ಹಾವೇರಿಗೆ ಬಂದಿದ್ದ. ಮುಂಬೈನಿಂದ ಬಂದು ಮನೆಯಲ್ಲೇ ಮೂವರು ಇದ್ರು, ಆದರೆ ಮೂವರಲ್ಲಿ ಒಬ್ಬನಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಇನ್ನಿಬ್ಬರ ವರದಿ ಬರಬೇಕಿದೆ. ಸೋಂಕಿತನಿದ್ದ ಪ್ರದೇಶ ಸೀಲ್ ಡೌನ್ ಮಾಡಲಾಗಿದೆ. ರಾಜ್ಯದ ಪ್ರತಿ ನಾಗರಿಕನ ಹೆಲ್ತ್ ರಿಜಿಸ್ಟರ್ ಸಿದ್ಧಪಡಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಯೋಜನೆಗೆ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗುವುದು ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಸ್ವಯಂ ಕ್ವಾರಂಟೈನ್ನಲ್ಲಿರುವ ಸಚಿವ ಸುಧಾಕರ್ ನಿನ್ನೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ವಿಡಿಯೋ ಸಂವಾದದಲ್ಲಿ ಈ ವಿಷಯ ತಿಳಿಸಿದರು. ಕೋವಿಡ್-19 ನಮಗೆ ಸಾಕಷ್ಟು ಅನುಭವ ನೀಡಿದೆ, ಹೀಗಾಗಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ವಿಶೇಷ ಒತ್ತು ನೀಡುವ ದೃಷ್ಟಿಯಿಂದ ಪ್ರತಿ ಮನೆ ಮತ್ತು ಎಲ್ಲಾ ಕುಟುಂಬ ಸದಸ್ಯರ ಆರೋಗ್ಯ ಮಾಹಿತಿ ಸಂಗ್ರಹಿಸಲು ನಿರ್ಧರಿಸಲಾಗಿದೆ. ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಆರೋಗ್ಯ, ಕಂದಾಯ, ಶಿಕ್ಷಣ ಮತ್ತು ಸ್ಥಳೀಯ ಸಂಸ್ಥೆ ಸಿಬ್ಬಂದಿ ಜೊತೆ ಆಶಾ ಕಾರ್ಯಕರ್ತೆಯರ ತಂಡ ರಚಿಸಿ ಪ್ರತಿ ಮನೆಗೂ ಭೇಟಿ ನೀಡಿ ಸಮೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಸಮೀಕ್ಷೆಯಲ್ಲಿ ಸಂಗ್ರಹಿಸಬೇಕಾಗಿರುವ ಮಾಹಿತಿ, ಸಮೀಕ್ಷೆ ಸ್ವರೂಪ ಮತ್ತು ಕಾರ್ಯವಿಧಾನಗಳ ಕರಡು ಸಿದ್ಧಪಡಿಸಲು ಸೂಚನೆಯನ್ನ ಕೊಡಲಾಗಿದೆ. ಕರಡು ಸಿದ್ಧವಾದ ಬಳಿಕ ತಜ್ಞರ ಜೊತೆ ಸಮಾಲೋಚಿಸಿ ಅಂತಿಮಗೊಳಿಸಲಾಗುವುದು. ಮುಂದುವರೆದ ರಾಷ್ಟ್ರಗಳಲ್ಲಿ ಇದೇ ವಿಧಾನ ಅಳವಡಿಸಿಕೊಂಡು ಆರೋಗ್ಯ ಸೇವೆ ನೀಡಲಾಗುತ್ತಿದೆ. ಯೋಜನೆಗಳನ್ನು ಸಿದ್ಧಪಡಿಸುವ ಮತ್ತು ಅನುಷ್ಠಾನಗೊಳಿಸಲು ಇದು ನೆರವಾಗಲಿದೆ ಅಂತ ತಿಳಿಸಿದ್ದಾರೆ.
ಮೈಸೂರಿನಲ್ಲಿ ಅಟ್ಟಹಾಸ ಮೆರೆದಿದ್ದ ಕೊರೋನಾ ಸೋಂಕು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. 90 ಪಾಸಿಟಿವ್ ಕೇಸ್ಗಳಲ್ಲಿ 79 ಮಂದಿ ಈಗಾಗಲೇ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಆಶ್ಚರ್ಯವೆಂದರೆ ಇದುವರೆಗೂ ಮೈಸೂರಿನಲ್ಲಿ ಕೊರೋನಾಗೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸದ್ಯ 93 ಮಂದಿ ಕ್ವಾರಂಟೈನ್ನಲ್ಲಿದ್ದು ಇವರ ಕ್ವಾರಂಟೈನ್ ಅವಧಿಯೂ ಸದ್ಯದಲ್ಲೇ ಮುಗಿಯಲಿದೆ. ಏನೋ ಈಗಾಗಲೇ 46,658 ಮಂದಿ ಕ್ವಾರಂಟೈನ್ ಮುಗಿಸಿದ್ದಾರೆ. ಹೀಗಾಗಿ ಹಾಟ್ಸ್ಪಾಟ್ ರೆಡ್ ಝೋನ್ ನಲ್ಲಿರುವ ಮೈಸೂರು ಜಿಲ್ಲೆಯನ್ನ ರೆಡ್ ಝೋನ್ ನಿಂದ ಬಿಡುಗಡೆ ಮಾಡುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉಸ್ತುವಾರಿ ಸಚಿವರ ಮೂಲಕ ಮೈಸೂರು ಜಿಲ್ಲಾಡಳಿತ ಮನವಿ ಮಾಡಿದೆ. ಲಾಕ್ಡೌನ್ ವೇಳೆ ಕೇಂದ್ರ ಸರ್ಕಾರ ಬಡವರ ಖಾತೆಗೆ ಹಾಕಿದ ಹಣ ಹಾಗೂ ಕಾರ್ಮಿಕರಿಗಾಗಿ ಬಿಡುಗಡೆ ಮಾಡಿದ ಹಣದ ಲೆಕ್ಕ ನ್ಯೂಸ್ 18ಗೆ ಲಭ್ಯವಾಗಿದೆ. ಪಿಎಂ ಕಿಸಾನ್ ಯೋಜನೆಯಡಿ ಸುಮಾರು 8,18,00,000 ರೈತರ ಖಾತೆಗೆ ತಲಾ 2,000 ರೂಪಾಯಿಯಂತೆ ಸುಮಾರು 16,000 ಕೋಟಿ ಹಣವನ್ನ ರೈತರ ಖಾತೆಗೆ ಜಮಾ ಮಾಡಿದೆ. ಇನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 20,39,00,000 ಮಹಿಳೆಯರಿಗೆ ತಲಾ 500 ರೂಪಾಯಿಯಂತೆ ಸುಮಾರು 10,000 ಕೋಟಿ ಹಣವನ್ನ ಜಮೆ ಮಾಡಿದೆ. ರಾಷ್ಟೀಯ ಸಾಮಾಜಿಕ ಕಾರ್ಯಕ್ರಮದಡಿ ಸುಮಾರು 2,81,00,000 ಫಲಾನುಭವಿಗಳಿಗೆ ತಲಾ 500 ರೂಪಾಯಿಯಂತೆ 1,400 ಕೋಟಿ ಹಣವನ್ನ ಬ್ಯಾಂಕ್ ಖಾತೆಗೆ ಹಾಕಿದೆ. ಇನ್ನು ಲಾಕ್ಡೌನ್ ನಿಂದ ಸಂಕಷ್ಟದಲ್ಲಿರುವ 2,19,00,000 ಕಟ್ಟಡ ಕಾರ್ಮಿಕರಿಗೆ ಸುಮಾರು 3,480 ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ. ಇನ್ನು ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ಪಿಎಫ್ ಹಣವನ್ನ ಬಿಡಿಸಿಕೊಳ್ಳಲು ಅವಕಾಶ ನೀಡಲಾಗಿತ್ತು. ಸುಮಾರು 8,72,000 ಕಾರ್ಮಿಕರು 2,700 ಕೋಟಿಗೂ ಹೆಚ್ಚು ಹಣವನ್ನ ಡ್ರಾ ಮಾಡಿಕೊಂಡಿದ್ದಾರೆ. ದೇಶಾದ್ಯಂತ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸರ್ಕಾರದ ಅಂಕಿ ಅಂಶದಂತೆ 42,836 ಜನರಿಗೆ ಇಲ್ಲಿಯವರೆಗೂ ಸೋಂಕು ಹರಡಿದ್ದು 11,762 ಜನ ಸೋಂಕಿನಿಂದ ಗುಣಮುಖ ಆಗಿದ್ದಾರೆ. 1,389 ಜನರು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಇನ್ನುಳಿದ 29,685 ಜನರು ಕೊರೋನಾ ಸೋಂಕಿನ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಕಳೆದ 24 ಗಂಟೆ ಅವಧಿಯಲ್ಲಿ 2,573 ಕೇಸ್ಗಳು ದಾಖಲಾಗಿದ್ದು 83 ಜನರು ಸಾವನ್ನಪ್ಪಿದ್ದಾರೆ. ಚೇತರಿಕೆ ಆಗುತ್ತಿರುವವರ ಸಂಖ್ಯೆ ಶೇಕಡಾ 27.45%. ಮಹಾರಾಷ್ಟದಲ್ಲಿ 12,974 ಕೇಸ್ಗಳಿದ್ದು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಗುಜರಾತ್ನಲ್ಲಿ 5,428, ದೆಹಲಿಯಲ್ಲಿ 4,549 ಸೋಂಕಿತರಿದ್ದು ನಂತರದ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 642 ಕೇಸ್ಗಳಿವೆ. ಇಡೀ ಜಗತ್ತೇ COVID-19 ಕಾಟಕ್ಕೆ ಗಡಗಡ ಅಂತ ಇದೆ. ವಿಶ್ವದಲ್ಲಿ ಇದುವರೆಗೂ 36,43,274 ಮಂದಿಗೆ ಕೊರೋನಾ ಸೋಂಕಿಗೆ ಒಳಗಾಗಿದ್ದಾರೆ. ಇನ್ನು ಈ ಹೆಮ್ಮಾರಿ ಕೇಕೆಗೆ 2,52,241 ಮಂದಿ ಸಾವನ್ನಪ್ಪಿದ್ದು 11,94,826 ಮಂದಿ ಗುಣಮುಖರಾಗಿದ್ದಾರೆ. ಅಮೆರಿಕದಲ್ಲಿ 954,887 ಆಕ್ಟಿವ್ ಕೇಸ್ಗಳಿದ್ದು ಇದುವರೆಗೂ 188,027 ಮಂದಿ ಗುಣಮುಖರಾಗಿದ್ದಾರೆ. ಯುಕೆ ರಷ್ಯಾದಲ್ಲೂ ಸೋಂಕಿನ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಭಾರತದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಪ್ರಧಾನಿ ಮೋದಿ ನಿನ್ನೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಲೆಪ್ಪ ರಾಷ್ಟಗಳ ಶೃಂಗದ ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತನಾಡಿದ ಮೋದಿ, ಫಾರ್ಮಸಿಂಗ್ ಹಿಂದೂ ಭಾರತ ಹೆಸರಾಗಿದೆ. ಬೇರೆ ರಾಷ್ಟಗಳಿಗೂ ನಮ್ಮ ಬೆಂಬಲ ನೀಡ್ತಾ ಇದ್ದೀವಿ. ಒಟ್ಟಾಗಿ ಕೊರೋನಾ ವಿರುದ್ಧ ಹೋರಾಟ ನಡೀತಾ ಇದ್ದು ಜನ ಮುನ್ನೆಚ್ಚರಿಕೆಯಿಂದ ಇರುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. Condolences to all those who have lost their loved ones due to COVID-19 across the world. Today, humanity faces its most serious crisis in many decades. At this time, the non-allied movement can help promote global solidarity. NAM has often been the world's moral voice. To retain this role,
NAM must remain inclusive. Excellencies, India accounts for 1/6 of humanity. We are a developing country and a free society. During this crisis, we have shown how democracy, discipline, and decisiveness can come together to create. Welcome back. कोरोना लॉकडाउन सरकारद महत्वाकांक्षी योजने स्थगितगೊಂಡಿದ್ವು ಆದರೆ ಈಗ ಲಾಕ್ಡೌನ್ ಕೊಂಚ ಸಡಿಲಿಕೆ ಆದಮೇಲೂ ಸರ್ಕಾರದ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಕೊರೋನಾ ಲಾಕ್ಡೌನ್ಗೆ ಭಯಬಿದ್ದ ಕಾರ್ಮಿಕರೆಲ್ಲರೂ ಊರಿನತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ. ಹೀಗಾಗಿ ಸರ್ಕಾರದ ಕಾಮಗಾರಿಗಳು ಸ್ಥಗಿತಗೊಂಡಿದೆ. ಇನ್ನು ಲಾಕ್ಡೌನ್ನಿಂದ ಸರ್ಕಾರ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದು ಈ ಬಗ್ಗೆ ಸುತ್ತೋಲೆ ಹೊರಡಿಸಿದೆ. ಒಂದು ವೇಳೆ ಸ್ಥಗಿತಗೊಂಡಿದ್ದ ಕಾಮಗಾರಿಗಳಿಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆಯಾದರೂ ಕೆಲಸ ಮಾಡಲು ಕಾರ್ಮಿಕರಿಲ್ಲ. ಹೀಗಾಗಿ ಶಿವಾನಂದ ಫ್ಲೈಓವರ್, ಬನ್ನೇರುಘಟ್ಟ ಮೆಟ್ರೋ ಕಾಮಗಾರಿ ಸ್ಥಗಿತಗೊಂಡಿದೆ. ಶಿವಾನಂದ ಸರ್ಕಲ್ ಬಳಿ ನಡೀತಾ ಇರೋ ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ ಬೆಂಗಳೂರಿನ ಮೊದಲ ಸ್ಟೀಲ್ ಬ್ರಿಡ್ಜ್ ಅಂತಾನೆ ಖ್ಯಾತಿ ಪಡ್ಕೊಂಡಿದೆ. ಆದರೆ ಕೆಲಸ ಮಾತ್ರ ಕುಂಟುತ್ತ ಸಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಇದ್ದಂತ ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗೋದಕ್ಕೆ ಎಲ್ಲರೂ ಸಹ ಮುಂದಾಗಿದ್ದಾರೆ. ಅದರಂತೆ ಸರ್ಕಾರವು ಸಹ ಕಾರ್ಮಿಕರನ್ನ ತಮ್ಮ ಸ್ವಂತ ಊರುಗಳಿಗೆ ಮತ್ತೆ ರಾಜ್ಯಗಳಿಗೆ ಕಳಿಸ್ಕೊಡೋದಕ್ಕೂ ಸಹ ರೈಲು ಮತ್ತೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿತ್ತು. ಆದ್ರೆ ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗ್ತಿದ್ದಂತೆ ಎಲ್ಲೋ ಒಂದ್ ಕಡೆ ನಗರದಲ್ಲಿ ನಡೀತಾ ಇದ್ದಂತ ಕಾಮಗಾರಿಗಳು ಹಠಾತ್ತನೆ ನಿಂತಿರೋದನ್ನು ಸಹ ನಾವು ನೋಡಬಹುದು. ಏನು ಇತ್ತೀಚೆಗೆ ಲಾಕ್ಡೌನ್ ಜಾರಿ ಬಳಿಕ ಎಲ್ಲಾ ರೀತಿಯ ಕಾಮಗಾರಿಗಳು ಸಹ ನಗರದಲ್ಲಿ ಒಂದು ಹಠಾತ್ ಆಗಿ ಸ್ತಬ್ಧವಾಗಿದ್ವು. ಆದ್ರೆ ಇದೀಗ ಏನು ಲಾಕ್ಡೌನ್ ನ ಕೆಲವು ನಿಯಮಗಳನ್ನ ಸಡಿಲಿಕೆ ಮಾಡಿ ವಿನಾಯಿತಿಯನ್ನು ಸಹ ಕೊಟ್ಟ ಬಳಿಕ ಸರ್ಕಾರ ಕಟ್ಟಡ ನಿರ್ಮಾಣ ಮತ್ತೆ ನಿರ್ಮಾಣ ಹಂತದ ಕಾಮಗಾರಿಗಳಿಗೆ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಟ್ಟಿತ್ತು. ಅದರಂತೆ ನಿರ್ಮಾಣ ಹಂತದಲ್ಲಿದ್ದಂತಹ ಕಾಮಗಾರಿಗಳು ಆರಂಭ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇಲ್ಲಿ ಇರುವಾಗಲೇ ಒಂದು ಸರ್ಕಾರ ಮತ್ತೊಂದು ರೀತಿಯ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರುತ್ತದೆ ಮತ್ತೆ ಆದೇಶವನ್ನು ಮಾಡಿದೆ. ಏನು ನಗರದಲ್ಲಿರುವಂತಹ ಕಾರ್ಮಿಕರು ತಮ್ಮ ಸ್ವಂತ ಊರು ಮತ್ತೆ ರಾಜ್ಯಗಳಿಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದೆ ಮತ್ತೆ ಹೋಗಬಹುದು ಅಂತೇಳಿ ಒಂದು ವಿನಾಯಿತಿಯನ್ನು ಸಹ ಕೊಟ್ಟಿತ್ತು. ಆ ಬಳಿಕ ಏನು ಕೆಲವು ಕಡೆ ಕಾಮಗಾರಿಗಳು ಸಹ ಶುರುವಾಗಿದ್ವು. ಆದ್ರೆ ಇದೀಗ ಒಂದು ಕೆಲವು ಕಾಮಗಾರಿಗಳು ಮತ್ತೆ ಯಥಾಸ್ಥಿತಿಯಾಗಿ ಕುಂಠಿತಗೊಂಡಿರುವಂತದ್ದು ಈಗ ನಾವೇನ್ ನೋಡ್ತಾ ಇದೀವಿ. ಇದು ಬೆಂಗಳೂರಿನ ಒಂದು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ. ಇದು ಏನು ಬೆಂಗಳೂರಿನಲ್ಲೇ ಪ್ರಥಮ ಬಾರಿಗೆ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಅಂತದ ಒಂದು ಕಾಮಗಾರಿ ಇದಾಗಿತ್ತು. ಆದಷ್ಟು ಬೇಗ ಈ ಒಂದು ಕಾಮಗಾರಿಯು ಸಹ ಒಂದು ಮುಗಿದು ಒಂದು ಸಂಚಾರಕ್ಕೆ ಒಂದು ಅನುವು ಆಗುತ್ತೆ ಅನ್ನೊಂದು ಭರವಸೆಯೂ ಸಹ ಇತ್ತು. ಆದ್ರೆ ಲಾಕ್ಡೌನ್ ಜಾರಿ ಬಳಿಕ ಕಾಮಗಾರಿ ಸ್ಥಗಿತಗೊಂಡಿತ್ತು ಮತ್ತೆ ಇದೀಗ ಮತ್ತೆ ಪುನರಾರಂಭ ಆಗುತ್ತೆ ಅನ್ನೊಂದು ಆಶಾ ಭಾವನೆ ಇರುವಾಗಲೇ ಮತ್ತೆ ಈಗ ಕಾರ್ಮಿಕರು ತಮ್ಮ ಸ್ವಂತ ಊರುಗಳಿಗೆ ಹೋಗ್ತಿರೋದ್ರಿಂದ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಸಹ ಇದೆ. ಈಗಾಗಲೇ ಈ ಒಂದು ಕಾಮಗಾರಿ ಸ್ಥಳದಲ್ಲಿ ನೋಡಬಹುದು ಯಾವ ರೀತಿ ಕಬ್ಬಿಣದ ಒಂದು ಐಟಮ್ಸ್ ಕಳೆದ ಒಂದು ತಿಂಗಳಿಂದ ಯಾವ ರೀತಿ ಇತ್ತು ಅದೇ ರೀತಿಯಾದ ಒಂದು ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಯಾವುದೇ ರೀತಿಯ ಒಂದು ಸಣ್ಣ ವರ್ಕ್ ಸಹ ಇಲ್ಲಿ ಇನ್ನೂ ಆರಂಭವಾಗಿಲ್ಲ. ಆದಷ್ಟು ಬೇಗ ಕಾರ್ಮಿಕರು ಏನಾದರೂ ವಾಪಸ್ ಬಂದ್ರೆ ಮತ್ತೆ ಇದು ಕಾಮಗಾರಿ ಬಿಗಿನ್ ಆಗ್ಬೋದು ಅಥವಾ ಮತ್ತೆ ಅದೇ ರೀತಿ ಕುಂಠಿತ ಆಗುತ್ತೆ ಅನ್ನೋದು ಸಹ ಒಂದು ಕಾದ್ ನೋಡಬೇಕಾಗಿದೆ. ಮತ್ತೆ ಈಗಾಗಲೇ ಸರ್ಕಾರ ಎಲ್ಲಾ ಕಾರ್ಮಿಕರನ್ನ ತಮ್ಮ ಸ್ವಂತ ಊರು ಮತ್ತೆ ಜಿಲ್ಲೆಗಳಿಗೆ ಕಳಿಸಿ ಕೊಡ್ತಾ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಕಾಮಗಾರಿಗಳ ಮೇಲೆ ಒಡೆತ ಬೀಳುತ್ತೆ ಅನ್ನೋದು ಸಹ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮೆಟ್ರೋ ಎರಡನೇ ಹಂತದ ಕಾಮಗಾರಿಯೂ ಅಷ್ಟೇ, ಬೆಂಗಳೂರಲ್ಲಿ ಕೇಳೋರೇ ಇಲ್ಲದಂತಾಗಿದೆ. ಹೆಚ್ಚಾಗಿ ವಲಸೆ ಕಾರ್ಮಿಕರು ಅಂದ್ರೆ ಬಿಹಾರ, ಪಶ್ಚಿಮ ಬಂಗಾಳ, ಯುಪಿ ಭಾಗದಿಂದ ಬಂದಿದ್ದವರೇ ಮೆಟ್ರೋ ಕೆಲಸದಲ್ಲಿ ಹೆಚ್ಚಾಗಿದ್ರು. ಆದ್ರಿವತ್ತು ಕಾರ್ಮಿಕರಿಲ್ಲದೆ ಕೆಲಸ ಕುಂಟುತ್ತಾ ಸಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ನಡೀತಾ ಇದ್ದಂತಹ ಬಹುತೇಕ ಕಾಮಗಾರಿಗಳಿಗೆ ಹೊರ ರಾಜ್ಯದ ಕಾರ್ಮಿಕರೇ ಬಳಕೆ ಆಗ್ತಿದ್ರು. ಆದ್ರೆ ಇವತ್ತು ಏನು ಕಳೆದ ಮೂರ್ನಾಲ್ಕು ದಿನಗಳಿಂದ ಕಾರ್ಮಿಕರು ತಮ್ಮ ಸ್ವಂತ ರಾಜ್ಯಗಳು ಮತ್ತೆ ಸ್ವಂತ ಜಿಲ್ಲೆಗಳಿಗೆ ಹೋಗ್ತಿದ್ದಾರೆ. ಆದ್ರಿಂದಾಗಿ ಬಹುತೇಕ ಕಾಮಗಾರಿಗಳು ಸಹ ಈಗ ಸ್ತಬ್ಧ ಆಗಿರುವಂತದ್ದು. ನಾವೇನೀಗ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರುವಂತಹ ಒಂದು ಮೆಟ್ರೋ ಕಾಮಗಾರಿಯನ್ನು ನೋಡಬಹುದು. ಇಲ್ಲಿ ಏನು ಲಾಕ್ಡೌನ್ ಇದ್ರೂ ಸಹ ಒಂದು ಕಳೆದ ಒಂದು ವಾರದಿಂದ ಒಂದು ಕಾಮಗಾರಿಗೆ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಡಲಾಗಿತ್ತು. ಆ ಬಳಿಕ ಸುಮಾರು ಜನ ಕಾರ್ಮಿಕರು ಬಂದು ಇಲ್ಲಿ ಕೆಲಸವನ್ನು ಸಹ ಆರಂಭ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಏನು
ಕೇಂದ್ರ ಸರ್ಕಾರ ಒಂದು ಕಾರ್ಮಿಕರು ತಮ್ಮ ರಾಜ್ಯಗಳಿಗೆ ಹೋಗೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ಮತ್ತೆ ರೈಲು ವ್ಯವಸ್ಥೆಯನ್ನು ಸಹ ಮಾಡಿತ್ತು. ಆ ಬಳಿಕ ರಾಜ್ಯ ಸರ್ಕಾರವು ಸಹ ಕಾರ್ಮಿಕರು ಹೋಗೋದಕ್ಕೆ ಒಂದು ಬಸ್ ಸೌಕರ್ಯವನ್ನು ಸಹ ಕಲ್ಪನೆ ಮಾಡಿಕೊಟ್ಟಿತ್ತು. ಆದರೆ ಇದೀಗ ಈ ಒಂದು ಹೊರ ರಾಜ್ಯಗಳಿಗೆ ಹೋಗೋ ಒಂದು ಅವಕಾಶ ಕೊಟ್ಟ ಬಳಿಕ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಬಹುತೇಕ ಕಾರ್ಮಿಕರು ಈಗ ತಮ್ಮ ಸ್ವಂತ ಊರುಗಳಿಗೆ ಹೋಗೋದಕ್ಕೆ ಎಲ್ಲರೂ ಸಹ ಹೋಗಿದ್ದಾರೆ. ಆದ್ರಿಂದ ಕಳೆದ 3 ದಿನಗಳಿಂದ ಒಂದು ಸುಮಾರು ಜನ ಬಂದು ಇಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದ್ರು ಸಹ ಇದೀಗ ಮತ್ತೆ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ಎಲ್ಲರೂ ಸಹ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರೋದನ್ನ ಸಹ ನಾವು ನೋಡಬಹುದು. ಈಗ ನಾವೇನು ಈ ಒಂದು ಮೆಟ್ರೋ ಕಾಮಗಾರಿ ಒಂದು ನಡೆಯುವಂತ ಸ್ಥಳದಲ್ಲಿ ಇದ್ದೀವಿ. ಇಲ್ಲಿ ನೋಡಬಹುದು ಏನು ಎಲ್ಲಾ ರೀತಿಯ ವಸ್ತುಗಳು ಎಲ್ಲೆಂದರಲ್ಲಿ ಇದೆ, ಏನು ಅರ್ಧಂಬರ್ಧ ಕಾಮಗಾರಿ ಹಾಗೆ ಸ್ಥಗಿತಗೊಂಡಿರುವಂತದ್ದು. ಯಾಕಂದ್ರೆ ಲಾಕ್ಡೌನ್ ಮುಂಚೆಯೂ ಸಹ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿತ್ತು. ಯಾರು ಸಹ ಕಾಮಗಾರಿಯಲ್ಲಿ ಭಾಗವಹಿಸದೆ ಎಲ್ಲರೂ ಸಹ ಲಾಕ್ಡೌನ್ ಇದ್ದಿದ್ರಿಂದ ಮನೆಗಳಿಗೆ ಹೋಗಿದ್ರು. ಆದ್ರೆ ಆ ಬಳಿಕ ಇತ್ತೀಚೆಗೆ 1 ವಾರದಷ್ಟೇ ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟಿದ್ರು ಸಹ ಇದೀಗ ಮತ್ತೆ ಕಾರ್ಮಿಕರು ತಮ್ಮ ಸ್ವಂತ ಊರುಗಳಿಗೆ ಹೋಗಿದ್ದಾರೆ. ಆದ್ರಿಂದ ಏನು ಸರ್ಕಾರ ನಡೆಸುವಂತ ಕಾಮಗಾರಿಗಳು ಸಹ ಈಗ ಅರ್ಧಕ್ಕೆ ನಿಂತಿರೋದ್ರಿಂದ ಎಲ್ಲ ಒಂದ್ ಕಡೆ ಈ ಕಾಮಗಾರಿಗಳು ಪೂರ್ಣ ಆಗೋದಕ್ಕೂ ಸಹ ತಡ ಆಗ್ಬೋದು. ನಾವೇ ಈ ಒಂದು ಮೆಟ್ರೋ ಕಾಮಗಾರಿಗಳು ಸಹ ತುರ್ತು ವೇಗವಾಗಿ ನಡಿಬೇಕು ಅಂತೇಳಿ ಸರ್ಕಾರ ಮೊನ್ನೆಯಷ್ಟೇ ಒಂದು ಸೂಚನೆಯನ್ನು ಕೊಟ್ಟು ಕಾಮಗಾರಿ ಆರಂಭ ಮಾಡೋದಕ್ಕೂ ಸಹ ಹೇಳಿತ್ತು. ಆದ್ರೆ ಇದೀಗ ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ತಮ್ಮ ಸ್ವಂತ ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಮತ್ತೆ ಏನು ನಿರ್ಮಾಣ ಹಂತದ ಕಾಮಗಾರಿಗಳು ಅಡಕತ್ತರಲ್ಲಿ ಸಿಲುಕಿದಂತೆ ಆಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.